ಇವಾಗಿರೋ ಬೆಲೆನಲ್ಲಿ ನಮ್ಮ ಜೀವನ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಆದ್ರೂ ವಿಧಿ ಇಲ್ಲ, ನಮ್ಮ ಜೀವನಕ್ಕೆ ಇದೊಂದೇ ದಾರಿ ಇರೋದು. ಮಕ್ಕಳನ್ನ ಓದಿಸ್ಬೇಕು, ಇದರಲ್ಲೇ ಬಾಡಿಗೆ ಕಟ್ಟಬೇಕು. ಈ ಕಾಲೇಜ್ ಆಗೋಕ್ಕೆ 12,000 ಬಾಡಿಗೆ ಕಟ್ಟಬೇಕು. ಪಕೋಡ ಮತ್ತು ಮಿಕ್ಸರ್ ಮಾಡಲಿಕ್ಕೆ 3,000 ರೂಪಾಯಿ ಆಗ್ತಾ ಇದ್ದಿದ್ದು ಇವಾಗ 4,500 ರೂಪಾಯಿ ಆಗುತ್ತೆ. 1,500 ರೂಪಾಯಿ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಎಣ್ಣೆ ಮೊದಲು 2-3-4 ಲೀಟ್ರ್ ಬೇಕಾಗಿದ್ದರೆ ಈಗಲೂ ಅಷ್ಟೇ ರೇಟ್ ಎಣ್ಣೆ ಬೇಕು, ಖರ್ಚಾಗ್ತಾ ಇದೆ. ಅದು ದುಡ್ಡು ಒಂಟು ಡಬ್ಬಲ್ ಹೋಗ್ತಾ ಇದೆ. ಇವಾಗ ಗ್ಯಾಸ್ ಬಂದು ಅವಾಗ 650-700ಗೆಲ್ಲ ಸಿಗೋದು. ಇವಾಗ ನಾವು ನಮಗೆ 2,000 ರುಪೀಸ್ ಮೇಲಾಗಿದೆ, ಅದನ್ನು ತುಂಬ ಕಷ್ಟ. ಮತ್ತು ಆಯಿಲ್ ಬಂದು 60 ರುಪೀಸ್ ಇತ್ತು, ಇವಾಗ 180 ರುಪೀಸ್ ಆಗಿದೆ. ತುಂಬ ಕಷ್ಟ ಅನ್ನಿಸ್ತಾ ಇದೆ. ಇವಾಗ ಹೆಂಗೆ ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಜೀವನನೇ ತುಂಬ ಕಷ್ಟ. ಮಕ್ಕಳನ್ನ ಬೇರೆ ಕೈ ಕೆಳಗಡೆ ಕೆಲಸ ಸೇರಿಸೋದು, ಅವ್ರನ್ನ ಇಲ್ಲೇ ನಿಲ್ಲಿಸ್ಕೊಂಡ್ರೆ ಎಲ್ಲ ಒಂದೇ ಕಡೆ ಇರ್ತೀವಿ, ಆಗ ನಮಗೆ ಬೇರೆ ತುಂಬ ಇನ್ನೂ ಕಷ್ಟ ಆಗುತ್ತೆ. ಮತ್ತು ಈ ಕಡೆ ಬಡ್ಡಿ ಸಾಲಗಳು ತರೋದು, ಈ ಕಡೆ ಮಕ್ಕಳು ಎಜುಕೇಷನ್ನು ಹಾಳು ಮಾಡಿಕೊಂಡು ನಾವು ಎಲ್ಲ ಇದು ಮಾಡ್ತಾ ಇದ್ದೀವಿ. ಲಾಭದಲ್ಲೇ ನಮಗೆ ಕಮ್ಮಿ ಆಗ್ತಾ ಇತ್ತು ಲಾಭ, ನಮಗೇನು 1,000-1,500 ಸಿಗ್ತಾ ಇತ್ತು. ಇವಾಗ 100-200 ರೂಪಾಯಿ ಸಿಕ್ಕಿದ್ರೆ ಹೆಚ್ಚು, ಬಿಕಾಸ್ ಆಫ್ ದಿ ಆಯಿಲ್ ರೇಟ್ ಆ್ಯಂಡ್ ಗ್ಯಾಸ್ ರೇಟ್. ಸೊ ಇಫ್ ದಿಸ್ ಕಂಟಿನ್ಯೂಸ್ ಲೈಕ್ ದಿಸ್, ಖಂಡಿತ ನಾವು ಜಾಸ್ತಿ ಮಾಡಲೇಬೇಕು. 1 ಕೆಜಿಗೆ 50 ರೂಪಾಯಿ ಅಪ್ರಾಕ್ಸಿಮೇಟಾಗಿ ಎಲ್ಲ ಐಟಮ್ ಜಾಸ್ತಿ ಮಾಡಬೇಕಾಗುತ್ತೆ. ಬಡವರು ಬದುಕೋಕ್ಕಾಗಲ್ಲ, ಬಡವರು ಮತ್ತು ಇವರು ಆರ್ಥಿಕವಾಗಿ ಹಿಂದುಳಿದವರು ಮಿಡಲ್ ಕ್ಲಾಸ್ ಪೀಪಲ್ಸ್ ಅವ್ರ್ಯಾರು ಬದುಕೋಕ್ಕಾಗಲ್ಲ, ಭಾರಿ ಕಷ್ಟ ಆಗಿಬಿಟ್ಟಿದೆ. ತಿಂಗಳಲ್ಲಿ 3 ಸರಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತೀರಾ, ವನಸ್ಪತಿ ಎಣ್ಣೆ ಜಾಸ್ತಿ ಮಾಡಿದಿರಾ, ಗ್ಯಾಸ್ ಜಾಸ್ತಿ ಮಾಡಿದಿರ, ಎಲ್ಲ ಒಂದು ಪ್ರತಿಯೊಂದು ಜಾಸ್ತಿ ಮಾಡಿದ್ರ ನೋಡಿ. ಈಗ 2 ರೂಪಾಯಿ ಹಾಲು ಜಾಸ್ತಿ ಮಾಡಿದ್ದಾರೆ ಕುಡಿಯೋ ಹಾಲಿಗೆ, ಬಡವರು ಮಕ್ಕಳು ಏನು ಮಾಡ್ತಾರೆ? ಮೇಂಟೆನೆನ್ಸ್, ಬಾಡಿಗೆ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಲೇಬರು, ಅದ್ಯಾವುದು ಕಡಿಮೆ ಆಗಲ್ಲ, ಜಾಸ್ತಿ ಆಗ್ತಾನೆ ಇದೆ. ಯಾವ ರೀತಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಮ್ಯಾನೇಜ್ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಯಾವ ರೀತಿ? ಈಗ ಬೇರೆ ಕಡೆ ಫೈನಾನ್ಸ್ ತಗೊಳ್ಳೋದು ಅಥವಾ ಏನಾದ್ರು ಒಂದು ಅಡ್ಜಸ್ಟ್ಮೆಂಟ್. ನಮ್ಮದಂತೂ ಸಂಬಳ ಇಲ್ಲ, ನಾವು ಹಾಗೆ ದುಡಿಬೇಕು, ಆ ಥರ ಆಗಿದೆ. ಈಗ ಸುಮಾರು 60 ವರ್ಷ ಆಗಿದೆ ಹತ್ರ ಹತ್ರ. ಅವಾಗಿಂದ ನಡ್ಕೊಂಬಂದಿರೋ ಜನಗಳು ಅದೇ ಜನ ಬರ್ತಾರೆ ನಮಗೆ, ಬೇರೆ ಹೊಸ ಕಸ್ಟಮರ್ಗೂ ಕಳಿಸ್ತಾರೆ, ಇಂಥ ಅಂಗಡಿಗೆ ಹೋಗ್ಬೇಕು ನೀವು ಅಂತ ಹೇಳ್ಕೊಳ್ತಾರೆ. ಎಲ್ಲ ಬ್ರಾಹ್ಮಣರ ಅಂಗಡಿ ಅಂತ ಇದು ಹೆಸರುವಾಸಿ ಆಗಿರೋದ್ರಿಂದ ಇಲ್ಲಿ ನಮಗೆ ಅಷ್ಟು ಏನು ಇದಾಗಲ್ಲ. ರೈಸ್ ಮಾಡಿದ್ರೆ ನಾವು ಕಸ್ಟಮರ್ಗೆ ಹೇಳ್ಕೋಬೇಕಷ್ಟೆ. ರೈಸ್ ಮಾಡಿದ್ರೆ ಕಷ್ಟ ಆಗುತ್ತೆ ಅವ್ರಿಗೆ, ಕಷ್ಟ ಅವ್ರಿಗೆ. ಪೆಟ್ರೋಲ್ ಮೇನು, ಪೆಟ್ರೋಲ್ ಅವ್ರಿಗೆ ರೈಸ್ ಆಗೇ ಇದೆಯಲ್ಲ, ಅವ್ರ ಖರ್ಚು ಜಾಸ್ತಿ ಆಗುತ್ತೆ. ಪೆಟ್ರೋಲ್ ಬೆಲೆ 3 ಸರಿ ತಿಂಗಳಲ್ಲಿ 3 ಸರಿ ಜಾಸ್ತಿ ಮಾಡಿದ್ರೆ ಯಾರು ಬದುಕ್ತಾರ್ರಿ? ಗ್ಯಾಸ್ ಬೆಲೆ, ಗ್ಯಾಸ್ ಜಾಸ್ತಿ ಆದರೆ ಆಟೋಮೆಟಿಕ್ಕಾಗಿ ಆಟೋದವನು ಅವ್ನ ರೇಟ್ ಜಾಸ್ತಿ ಮಾಡ್ತಾನೆ. ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ಬಸ್ ಫೇರ್ ಜಾಸ್ತಿ ಮಾಡ್ತೀರಾ, ಎಲ್ಲ ಫೇರ್ ಜಾಸ್ತಿ ಆಗುತ್ತೆ. ಹೆಂಗ್ರಿ ಬದುಕೋಣ ಬಡವರು, ಏನು ಮಾಡೋಣ ಹೇಳಿ? ತಿನ್ನೋಕೆ ಕನ್ನ ಇಲ್ಲಂಗೆ ಆಗ್ಬಿಡುತ್ತೆ. ಈ ರೀತಿ ಯಾವ ಸರ್ಕಾರವೂ ಮಾಡಿರಲಿಲ್ಲ, ಇವರೇ ಮಾಡ್ತಾ ಇರೋದು. ಈ ಥರ ಆಗಲಿಲ್ಲ, ಏಕದಮ್ 70-80 ರೂಪಾಯಿ ಜಾಸ್ತಿ ಮಾಡಿರಲಿಲ್ಲ. ನೋಡಿ ನೀವೇನು ಗೊತ್ತು, ಪೆಟ್ರೋಲ್ ಎಷ್ಟು ರೂಪಾಯಿ ಆಗೋಗಿದೆ ಗೊತ್ತಾ? ಹಾಂ, 1-2 ರೂಪಾಯಿ ಮಾಡಿದ್ರೆ ಮೊದಲು ಸ್ಟ್ರೈಕ್ ಮಾಡೋರು, ಚಳುವಳಿ ಮಾಡೋರು, ಅದನ್ನು ತಿರ್ಗಾ ಇಂಟರ್ನಿ ಕಮ್ಮಿ ಮಾಡೋ 1-2 ರೂಪಾಯಿ. ಈಗ ಏಕದಮ್ 50-60 ರೂಪಾಯಿ ಮಾಡ್ತಾ ಇದ್ದಾರೆ. ನಾವು ಒಂದು ಚಿಕ್ಕ ಹುಡುಗರ ಕಾಲದಲ್ಲಿ ಬರೀ ಒಂದು ಅಕ್ಕಿ ಬೆಲೆಗೆ, ಅಕ್ಕಿಗೆ 1 ರೂಪಾಯಿ ಜಾಸ್ತಿ ಇದ್ರೆ ಸ್ಟ್ರೈಕ್ ಮಾಡ್ತಿದ್ದು, ರೋಡ್ ಬಂದ್ ಮಾಡ್ತಾ ಇದ್ವಿ. ತಿರ್ಗಾ ಅದನ್ನ ಸರ್ಕಾರದವರು ಇಲ್ಲ ಅಂತೇಳಿ ಎಂಟಣಿ ಇಳಿಸಿರೋರು. ಈಗ ಇಳಿಸೋರು ಇಲ್ಲ, ಜನ ಯಾರು, ಕೆಲವರಂತೂ ಏನು ಸ್ಟ್ರೈಕು ಪೈಕು ಏನು ಮಾಡಲ್ಲ, ಹಂಗಾಗ್ಬಿಟ್ಟಿದ್ದಾರೆ.